ಶ್ರೀರಾಮ ಸಮರ್ಥ ಮಾರ್ಚ್ 4 ಪ್ರಪಂಚದ ಸ್ವರೂಪವನ್ನು ತಿಳಿದುಕೊಂಡು ನಾಮದಲ್ಲಿರಬೇಕು. ನಮ್ಮ ಜೀವನವು ಎಷ್ಟು ಅಸ್ಥಿರವಿರುತ್ತದೆ ಎಂಬುದು ಯುದ್ಧದ ಪ್ರಸಂಗದಲ್ಲಿ ನಮಗೆ ಚೆನ್ನಾಗಿ ತಿಳಿಯುತ್ತದೆ. ಇಂಥ ಅಸ್ವಸ್ಥತೆಯ ಸಮಯದಲ್ಲಿ ಮನಸ್ಸಿನಿಂದ ಗಾಬರಿಯಾಗಬಾರದು. ಹೆಚ್ಚಿಗೆ ಚಿಂತೆ ಮಾಡದೆ ಶಾಂತ ಮನಸ್ಸಿನಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಕರ್ತವ್ಯ ಪರಾಯಣರಾಗಿರಬೇಕು. ಚಿಂತೆ ಮಾಡಲು ಮನುಷ್ಯನಿಗೆ ಹೊರಗಿನ ಯಾವ ಕಾರಣವೂ ಬೇಕಾಗುವುದಿಲ್ಲ, ಏಕೆಂದರೆ ಅದು ನಮ್ಮ ಅಂತಃಕರಣದಲ್ಲಿಯೇ ವಾಸ ಮಾಡಿರುತ್ತದೆ. ಚಿಂತೆ ಮಾಡುವ ಮನುಷ್ಯನಿಗೆ ಚಿಂತೆಗಾಗಿ ಜಗತ್ತಿನಲ್ಲಿ ವಿಷಯದ ಅಭಾವವೇ ಆಗುವುದಿಲ್ಲ. ಚಿಂತೆಯಿಂದ ಮನುಷ್ಯನಿಗೆ ಮಾನಸಿಕ ಹಾಗೂ ಶಾರೀರಿಕ ಪೀಡೆ ಉಂಟಾಗುತ್ತದೆ. ಯಾರಿಗೆ ಚಿಂತೆ ಇಲ್ಲವೋ ಅವರನ್ನು ಭಗವಂತನು ತನ್ನವರನ್ನಾಗಿ ಮಾಡಿಕೊಂಡಿರುವನೆಂದು ತಿಳಿಯಬೇಕು. ನೀವು ಭಗವಂತನ ಮೇಲೆ ಪೂರ್ಣ ವಿಶ್ವಾಸವನ್ನಿಟ್ಟು ಚಿಂತೆ ಮಾಡುವುದನ್ನು ಸಂಪೂರ್ಣ ಬಿಟ್ಟು ಬಿಡಿರಿ. ಜ್ಯೋತಿಷಿಗಳು ಕುಂಡಲಿಯನ್ನು ಬರೆದರೆ ಅದು ಶ್ರೀಮಂತರದೇ ಆಗಿರಲಿ ಅಥವಾ ಬಡವರದೇ ಆಗಿರಲಿ, ಅದರಲ್ಲಿ 12 ಗ್ರಹಗಳು ಬಂದೇ ಬರುತ್ತವೆ. ಅದರಂತೆ ಮನುಷ್ಯನಾಗಿ ಹುಟ್ಟಿ ಬಂದವನಿಗೆ ವಿಕಾರಗಳು ಇದ್ದೇ ಇರುತ್ತವೆ. ಭಗವಂತನ ಅವತಾರವೇ ಆಗಲಿ ಅಥವಾ ಸಾಧು ಪುರುಷರೇ ಆಗಿರಲಿ, ಅವರಿಗೂ ಕೂಡ ವಿಕಾರಗಳು ಇದ್ದೇ ಇರುತ್ತವೆ. ಆದರೆ ಆ ವಿಕಾರಗಳೊಂದಿಗೆ ಪ್ರೇಮ, ದಯೆ, ಶಾಂತಿ, ಕ್ಷಮೆ ಮುಂತಾದ ಗುಣಗಳು ಅವರಲ್ಲಿ ವಿಶೇಷವಾಗಿರುತ್ತವೆ. ಗ್ರಹಗಳು ಈ ಜನ್ಮಕ್ಕೆ ಸಂಬಂಧಪಟ್ಟದ್ದಾಗಿರುತ್ತವೆ, ಆದರೆ ವಿಕಾರಗಳು ಹಿಂದಿನ ಜನ್ಮದಿಂದ ಬಂದವುಗಳಾಗಿರುತ್ತವೆ. ಈ ವಿಕಾರಗಳಿಗೆ ವಶವಾಗದೆ, ಅಂದರೆ ಅವುಗಳ ನಿಯಮನ ಮಾಡಿ ಗುಣಗಳ ಸಂವರ್ಧನೆ ಮಾಡುವುದನ್ನೇ ಮನುಷ್ಯನು ಪ್ರಪಂಚದಲ್ಲಿದ್ದು ಕಲಿಯಬೇಕಾಗುತ್ತದೆ. ಕೌಟುಂಬಿಕ ವ್ಯವಹಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತನ್ನ ತನ್ನ ಸ್ಥಾನವನ್ನು ತಿಳಿದುಕೊಂಡು ವ್ಯವಹರಿಸಬೇಕು. ಯಾರಿಗೆ ತನ್ನ ಮಕ್ಕಳ ಮೇಲಿನ ಪ್ರೇಮದಿಂದ ಅವರು ತನ್ನ ಮಾತನ್ನು ಮೀರುವುದಿಲ್ಲವೆಂಬ ವಿಶ್ವಾಸವಿರುತ್ತದೆಯೋ ಅಂಥ ತಂದೆ ನಿಜವಾದ ತಂದೆ. ಯಾವ ಮಕ್ಕಳಿಗೆ ತಮ್ಮ ತಂದೆಯು ತಮಗೆ ಅಪ್ಪಣೆ ಮಾಡಬೇಕು ಹಾಗೂ ತಾವು ಅದನ್ನು ಪಾಲಿಸಬೇಕೆಂಬ ಉತ್ಕಂಠತೆ ಇರುತ್ತದೆಯೋ ಅಂಥ ಮಕ್ಕಳೇ ನಿಜವಾದ ಮಕ್ಕಳು. ತಂದೆಯ ಹಣವು ಮಕ್ಕಳಿಗೆ ಅನೈತಿಕ ವಿನಿಯೋಗಕ್ಕಾಗಿ ಇರುವುದಿಲ್ಲ. ಅನೈತಿಕ ವ್ಯವಹಾರ ಮಾಡುವ ಮಗನಿಗೆ ತಂದೆಯು ಹಣ ಕೊಡಬಾರದು. ತನ್ನ ಮೇಲೆ ಕುಳಿತಿರುವ ಮನುಷ್ಯನ ಯೋಗ್ಯತೆಯನ್ನು ತಿಳಿದುಕೊಂಡು ಕುದುರೆಯು ತನ್ನ ಉದ್ಧಟತನವನ್ನು ತೋರಿಸುವಂತೆ ತಂದೆ ಯೋಗ್ಯತೆಯನ್ನು ತಿಳಿದುಕೊಂಡು ಮಕ್ಕಳು ವ್ಯವಹರಿಸುತ್ತಾರೆ. ಗೃಹಿಣಿಯು ತಾನೇ ಅಡುಗೆ ಮಾಡಿ ಮನೆಯಲ್ಲಿಯ ಜನರಿಗೆ ಊಟಕ್ಕೆ ಹಾಕಬೇಕು. ಈ ರೀತಿ ಮಾಡುವುದರಲ್ಲಿಯೇ ಪ್ರೇಮವಿರುತ್ತದೆ. ಪ್ರತಿಯೊಬ್ಬ ಗೃಹಿಣಿಗೆ ಮನೆಯಲ್ಲಿ ಸ್ವಲ್ಪಾದರೂ ಕೆಲಸ ಬೇಕೇ ಬೇಕು. ನಿಜವಾಗಿಯೂ ವಿವಾಹದಲ್ಲಿ ಬಂಧನಗಳು ಬಹಳವಿರುತ್ತವೆ, ಏಕೆಂದರೆ ಅದು ಅತ್ಯಂತ ಪವಿತ್ರವಾಗಿರುತ್ತದೆ. ಯಾವ ಮನುಷ್ಯನು ತನ್ನ ತಾರುಣ್ಯದಲ್ಲಿ ಅತ್ಯಂತ ಸರಳತನದಿಂದ ಹಾಗೂ ನೀತಿ ನಿಯಮಾನುಸಾರ ನಡೆಯುತ್ತಾನೋ ಅವನಿಗೆ ವಾರ್ಧಕ್ಯದಲ್ಲಿ ಸ್ವಲ್ಪವೂ ದುಃಖವಾಗುವುದಿಲ್ಲ. ಇಂದು ಉತ್ತಮ ರೀತಿಯಿಂದ ನಡೆಯುವ ನಿಶ್ಚಯ ಯಾರು ಮಾಡುತ್ತಾರೋ ಅವರು ಹಿಂದೆ ಮಾಡಿದ್ದೆಲ್ಲ ಅಳಿಸಿಹೋದಂತೆ. ಭಗವಂತನು ಮನುಷ್ಯನಿಗೆ ಪ್ರತಿ ದಿವಸ ಅವಕಾಶ ಕೊಡುತ್ತಾನೆ. ಇಂದು ಸುಧಾರಿಸಿದರೆ ಹಾಗೂ ನಿನ್ನೆಯ ತಪ್ಪನ್ನು ಮತ್ತೆ ತಿರುಗಿ ಮಾಡದಿದ್ದರೆ ಹಿಂದಿನದೆಲ್ಲ ಅಳಿಸಿಹೋದಂತೆ. ಇದೇ ಜೀವನದಲ್ಲಿಯ ಸದವಕಾಶವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ತಿಳುವಳಿಕೆ ಇದ್ದವನು ತಿಳಿದುಕೊಂಡು, ತಿಳುವಳಿಕೆ ಇಲ್ಲದವನು ಶ್ರದ್ಧೆಯಿಂದ ನಿಯಮಗಳನ್ನು ಪಾಲಿಸಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.